Bantar orang itu matar. Moksa thank you, beg mau kusun thread dia, beg mau kusun Harish. Ini ada kir. Ini correcta jadi dulu ma. Yang lain orang matar ini mana mungkin orang matar udah beri lah. Tapi parti itu sehari hari dengge, suri hari dengge, semua orang lari hari dengge, antlah hari tak kaget ada. Mungkin enggak. Ini ada kir lah, Satisha. Istotu, naw nimba geli dibi. ನೀವು ನಂಬಕ್ಕೆ ಹೇಳಿ ಅಷ್ಟೇ ಸರ್ ಒಂದು ಲೈನ್ ಚೆನ್ನಾಗಿತ್ತು ಲೋಕಾನೇ ಗರಡಿ ಬಾಳೆ ಅಖಾಡ ಅಂತ ತುಂಬ ಅದ್ಭುತವಾಗಿ ಬರೆದಿರಿ ಎಲ್ಲರಿಗೂ ಕೂಡ ಒಪ್ಪುವಂತಹ ಮಾತದು ಗರಡಿ ಮತ್ತು ನಿಜ ಜೀವನ ಹೇಗೆ ಸಾಗುತ್ತೆ ಸರ್ ನೀವು ಇಲ್ಲಿ ಕಾರ್ಯಕ್ರಮದ ಆರಂಭಕ್ಕೆ ಹೇಳಿದ್ರಿ ಎಲ್ಲಾ ಕಡೆ ಗರಡಿಗಳು ಎಲ್ಲಾ ಫೀಲ್ಡ್ ಅಲ್ಲಿ ಒಂದೊಂದು ಗರಡಿ ಅಂತ ಇರ್ತವೆ ಹಂಗೆ ಈ ಗರಡಿ ಟೈಟಲ್ ನ ಒಪ್ಪಿದ್ದು ಒಪ್ಪಿ ಆಲ್ಮೋಸ್ಟ್ ಒಂದು ಎರಡು ವರ್ಷ ಆಗ್ತಾ ಬಂತು ಪೂಜೆ ಹಿಂದೆ ಸಹ ಈ ಟೈಟ್ಲ್ ಹೇಳಿತ್ತು ನಾನು ಮತ್ತೆ ನನ್ನ ಗೆಳೆಯ ರವಿಕಿರಣ್ ವಿಕಾಸು ಅಲ್ಲಿವರೆಗೆ ಗುರುಪೌರ್ಣಮಿ ಅಂತ ಒಂದು ಕತೆ ಹೇಳಿದ್ದೆ ಆ ಟೈಟ್ಲ್ ಕೊಟ್ಟ ಪುಣ್ಯಾತ್ಮ ಸೂರ್ಯ ಸ್ನೇಹಿತ ನಮ್ಮ ಹತ್ರನೂ ಇರಲಿಲ್ಲ ಪ್ರೊಡ್ಯೂಸರು ಸೊ ಅವರಿಗೊಂದು ಧನ್ಯವಾದ ಮತ್ತೆ ಈ ಹಾಡಿನ ವಿಶೇಷ ಏನಂದ್ರೆ ಇದನ್ನ ಒಂದು ಎಸ್ ಎಂ ಎಸ್ ಅಲ್ಲಿ ಕಳಿಸಿದ್ದೆ ನಾನು ಹರಿಕೃಷ್ಣನ್ಗೆ ಲೋಕಾನೆ ಗರಡಿ ಬಾಳೆ ಅಖಾಡ ಡಿ ಗರಡಿ ಅಂತ ಹೇಳಿ ನನ್ನ ತನಗೆ ಏನು ಬಂದಿತ್ತು ಈ ಟೈಟ್ಲ್ ಬಂದು ಸಹ ಬಂದಿತ್ತು ಇದು ಇದನ್ನ ಇಟ್ಕೊಂಡು ಒಂದು ಹರಿಕೃಷ್ಣನ ತಾಕತ್ತು ಅಂದರೆ ಒಂದು ಹೆಂಗೆ ಪಬ್ಲಿಕ್ಕಿಗೆ ಮೋಡಿ ಮಾಡ್ತಾರೆ ಅನ್ನೋದಕ್ಕೆ ಇದು ಇಷ್ಟು ದೊಡ್ಡ ಇವಾಗೆಲ್ಲ ಮೊಬೈಲ್ಗಳಲ್ಲಿ ಕೇಳಿಕ್ಕೆ ತುಂಬ ದಾರಿ ತಪ್ಪಿದೆ ನಾವೆಲ್ಲ ಹಾಡುಗಳನ್ನು ಮುಂಚೆ ಗಣೇಶ ಚತುರ್ಥಿಲಿ ದೊಡ್ಡ ಸ್ಪೀಕರ್ಲಿ ದೂರದಿಂದ ಕೇಳ್ತಿದ್ವಿ ಅದೇ ಥರ ಈ ಸ್ಪೀಕರ್ಗಳು ಕೇಳಿದಾಗಲೇ ಗೊತ್ತಾಗಲ್ಲ ಅವರ ತಾಕತ್ತಿನ ಇಷ್ಟು ದಿವಸ ನಾವು ಕಂಪ್ಯೂಟರ್ ಚೆಕ್ ಮಾಡ್ತಾ ಇದ್ವಿ ಅದನ್ನ ಇವಾಗ ಗೊತ್ತಾಗಿದೆ ಅದರ ಆ ರಿದಮ್ ಮತ್ತೆ ಒಂದು ದಾದಾಗಿರಿ ಹೇಳ್ತಾರೆ ಒಂದು ಹಾಡು ಅವ್ರದೇ ಕಂಠ ಕೂಡ ಇರೋದು ಈ ಕಾರ್ಯಕ್ರಮದ ನಿಜವಾದ ಹೀರೋ ಎರಡನೇ ಹಾಡಿನ ನಿಜವಾದ ಹೀರೋ ಹರಿಕೃಷ್ಣ ಅಂತ ನನ್ನ ಗೆಳೆಯ ಕೂಡ ಜೊತೆಗೆ ಇಷ್ಟು ಬ್ರಿಲಿಯಂಟ್ ಆಲ್ಬಮ್ ಕೊಟ್ಟಿದ್ದಕ್ಕೆ ಮತ್ತೆ ಇದನ್ನ ಬ್ರಿಲಿಯಂಟ್ ಆಗಿ ಪ್ರಮೋಟ್ ಮಾಡಿ ತಗೊಂಡು ಮುದ್ದು ಮಾಡ್ತಿರೋ ಸರಿಗಮಗೆ ನನ್ನೊಂದು ಶುಭಾಶಯ ನನ್ನ ಗೆಳೆಯನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ನಾನು ಬರ್ಬೇಕಿತ್ತು ಜೈ ಹರಿಕೃಷ್ಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್ ಗರಡಿ ಮನೆಯಲ್ಲಿ ನಡೆಯೋ ಯಾವ ವಿಷಯ ಜನಸಾಮಾನ್ಯರಿಗೆ ಗೊತ್ತಿರಲ್ಲ ಒಂದು ನಾನು ಮತ್ತೆ ಪಾಟೀಲ್ ಸರ್ ತುಂಬಾ ದಿವಸದಿಂದ ಇದನ್ನ ಹೇಳ್ತಾ ಇದ್ದೀವಿ ಕೇಳಿದ್ರೆ ಅಂತ ಮತ್ತೊಂದು ಸತಿ ರಿಪೀಟ್ ಹೇಳ್ತೀನಿ ಗರಡಿ ನಮ್ಮ ಸಮಾಜದ ಮೂಲ ಪೊಲೀಸ್ ಠಾಣೆ ಒಂದು ಊರನ್ನ ಕಾಯ್ತಿದ್ದಿದ್ದದೆ ಹೆಣ್ಮಕ್ಳು ರಕ್ಷಣೆ ಕೊಡ್ತಾ ಇದ್ದಿದ್ದದೆ ಆಮೇಲೆ ಸಣ್ಣ ಪುಟ್ಟ ಲಿಟಿಗೇಷನ್ ಯಾವುದೋ ಕಳ್ಳತನಗಳು ಏನೇ ಆದರೂ ಗರಡಿ ಮನೇನೆ ನೋಡ್ಕೋತಾ ಇದ್ದಿದ್ದು ನಂತರ ಪೊಲೀಸು ಖಾಕಿ ಎಲ್ಲ ಬಂದದ್ದು ಎಷ್ಟೋ ದಿನಗಳ ನಂತರ ಫೈರ್ ಆರ್ಮ್ಸ್ ಬಂದ ಮೇಲೆ ಶುರು ಆದವು ಅವೆಲ್ಲ ನಮ್ಮ ಎಲ್ಲರ ಮೂಲ ಸಮರ ಕಲೆ ಕತ್ತಿ ಖಡ್ಗಕ್ಕಿಂತ ಮುಂಚೆಯಿಂದ ಕುಸ್ತಿ ಇದೆ ನಾವು ಜಗಳ ಆಡ್ಬೇಕಂದ್ರೆ ಇಮ್ಮಿಡಿಯೇಟ್ ನಮಗಿರೋದು ನಮ್ಮ ಮೈದು ಕುಸ್ತಿ ನೀರಿಗೆ ದೂರ ಹೋಗುದು ಗಣ್ಣು ಬೇಡ ಮಚ್ಚು ಬೇಡ ಆ ಗರಡಿ ಮನೆಯಲ್ಲಿ ಒಂದು ಊರಲ್ಲಿ ಇದ್ದ ಗರಡಿ ಮನೆಯಲ್ಲಿ ಅವ್ರಿಗೆ ಪ್ರೋಟೀನ್ ಬೇಕಿತ್ತು ಎಷ್ಟೋ ಸತಿ ಬರಗಾಲ ಬಂದು ಹಸು ಕರು ಸತ್ತಿದಾಗ ಪ್ರೋಟೀನಿಗೆ ಹಾಲು ಸಿಗ್ತಾ ಇರ್ಲಿಲ್ವಂತ ಊರಲ್ಲಿ ಮಕ್ಕಳನ್ನು ಹೆತ್ತಂಥ ತಾಯಂದರು ಒಂದಿಷ್ಟು ಅವ್ರ ಮಗುವಿಗೆ ಕೊಡಿಸೋ ಹಾಲನ್ನು ನಮ್ಮೂರು ಕಾಯ್ತಾರೆ ಇವರು ಅನ್ನೋ ಒಂದು ಋಣಕ್ಕೆ ಪೈನ್ ಮಾಡಲಿಕ್ಕೆ ಕಳಿಸ್ತಿದ್ರಂತೆ ಅಂದರೆ ಪ್ರತಿ ತಾಯಿ ಆ ಕಾರಣಕ್ಕೆ ಅವರು ಆ ಹಾಲು ಕುಡಿದು ಆ ಊರನ್ನ ಮತ್ತೆ ಅವರು ಯಾರೋ ಮಾಂಡಲಿಕ ಇದ್ದ ಪಳೆಗಾರ ಇದ್ದ ಅಂದ್ರೆ ಅಲ್ಲಿ ಯುದ್ಧ ಮಾಡಕ್ ಬೇರೆ ಹೋಗ್ಬೇಕಿತ್ತು ಅವಾಗಿನ ಕುಸ್ತಿ ಪೈಲ್ವಾನ್ಗಳು ಆ ಎಲ್ಲ ಋಣಕ್ಕೆ ಅವರು ಪ್ರತಿಯೊಬ್ಬರಲ್ಲೂ ತಾಯಿನ ನೋಡ್ತಿದ್ರಂತೆ ಸುಮಾರು ಜನ ಪೈಲ್ವಾನ್ಗಳಿಗೆ ಮದುವೆ ಆಗ್ತಿರ್ಲಿಲ್ಲ ಆವಾಗ ಈ ಕಾರಣಕ್ಕೆ ಇದು ಯಾವಾಗ್ಲೂ ನಮಗೆ ವಿಶೇಷವಾಗಿ ಕಾಡುತ್ತೆ ನೀರನ್ನ ಕಾಪಾಡುದು ಎಷ್ಟು ಕಷ್ಟ ಬಿದ್ದು ನಡೆಸಿರ್ಬಹುದು ಗರಡಿ ಅಂದ್ರೆ ಗರಡಿ ಉಸ್ತಾದು ಪಾತ್ರ ರಂಗಪ್ಪ ಸರ್ ಮಾಡಿರೋದು ಅದು ಕೋರಾಪಿಟ್ ಅಂತ ಒಂದು ಪದ ಇದನ್ನ ನನಗೆ ಏನೋ ಹೊಡೋಬಿಟ್ನ ಬಾಬು ನಿರಂಜನ್ ಬಾಬು ಕೊಟ್ಟಿದ್ದು ಮೈಸೂರಲ್ಲಿ ಕುಸ್ತಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ದೇಸಿಗೌಡರು ಇದ್ರ ಇಡೀ ಸಿನಿಮಾದ ಕುಸ್ತಿನ ಹಿಂಗೆ ಆಗಬೇಕು ಅಂತ ಹೇಳಿದ್ದು ಮತ್ತೆ ಪಟ್ಟುಗಳ ಬಗ್ಗೆ ಎಲ್ಲ ವಿಶೇಷವಾಗಿ ಈ ಹಾಡಲ್ಲಿ ಬರೆಸಿದ್ದು ಇನ್ನೊಬ್ಬ ಕುಸ್ತಿ ಪಟ್ಟು ಅರ್ಜುನ್ ಅಂತ ನಾನು ಡೈರೆಕ್ಷನ್ ಟೀಮ್ ಕೆಲಸ ಮಾಡ್ತಿದ್ದ ಮರ್ಯಾದೆ ಕೊರತೆ ಅಂದಾಗ ನಾನು ಓಡೋಗ್ಬಿಟ್ಟ ಅದಾದ್ಮೇಲೆ ದೇಸಿಗೌಡರು ಇವು ಕೋರಾಪಿಟ್ ಅನ್ನೋ ಪದ ಕೊಟ್ಟಿದ್ದು ಬಾಬು ಅಲ್ಲೊಬ್ಬ ರುದ್ರಮೋಗ ಅಂತಿದ್ದಾರೆ ಮೈಸೂರು
ಮೈಸೂರಲ್ಲಿ ಅವರು ಕೋರಾಪಿಟ್ಟ ಬಾಬು ಕೋರಾಪಿಟ್ಟ ಅಂದ್ರೆ ಎಂದೂ ಯಾವತ್ತೂ ಯಾರೋ ಅವನನ್ನ ಕುಸ್ತಿಲಿ ಸೋಲ್ಸಿರಲ್ಲ ಯಾವುದೇ ಅಖಾಡದಲ್ಲಿ ಅವನು ಯಾವತ್ತೂ ಚಿತ್ತಾಗಿ ಬೆನ್ನ ನೆಲಕ್ಕೆ ಹಾಕಿ ಬಿದ್ದಿಲ್ಲ ಅಂಥವನಿಗೆ ಕೋರಾಪಿಟ್ ಅಂತಾರಂತ ಕೋರಾಪಿಟ್ ರಂಗಪ್ಪ ಇವರು ಈ ಸಿನಿಮಾದಲ್ಲಿ ಒಂದಾನೊಂದು ಕಾಲದಲ್ಲಿ ತುಂಬಾ ಕುಸ್ತಿಗಳನ್ನಾಡಿ ಗೆದ್ದು ಮೈಸೂರು ಸಂಸ್ಥಾನ ನಡೆಸಿದಂತ ಪೈಲ್ವಾನು ಇವರು ಗರಡಿ ಗುರುಗಳು ಇವನು ಏಕಲವ್ಯನ ಥರ ಇದು ದ್ರೋಣ ಏಕಲವ್ಯನ ಕಥೆ ಬಾಕಿ ನವೆಂಬರ್ 10 ಪರದಲ್ಲಿ ನೋಡಿ ಉತ್ತರ ಕರ್ನಾಟಕ ಬ್ಯಾಕ್ಗ್ರೌಂಡ್ ಇದೆ ಭಾಷೆ ಬಳಕೆ ಇರಲಿಲ್ಲ ಹಳೆ ಮೈಸೂರು ಪ್ರಾಂತ್ಯನೇ ನಾವು ಬಾದಾಮಿನ ಚೀಟ್ ಮಾಡಿ ಅಲ್ಲೆಲ್ಲೋ ಇದೆ ಅನ್ನೋ ಥರ ನಮ್ಮದೇ ಆದೊಂದು ಕಾಲ್ಪನಿಕ ಊರು ರೆಡಿ ಮಾಡ್ಕೊಂಡಿದ್ದೆ ಆ ಊರಿನ ಹೆಸರು ರಟ್ಟೆಹಳ್ಳಿ ಇದೇ ಕಾಲಘಟ್ಟ ನಿನ್ನೆ ಮೊನ್ನೆ ನಡೆದಿದೆ ಅಂತ ಅನ್ಕೋಬಹುದು ಅಲ್ಲ ಅವರು ಬಂದು ಇದು ನಾವು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅದು ಗುರುಪೂರ್ಣನ ಅವತ್ತೆ ಕ್ಯಾನ್ಸಲ್ ಆಗಿ ಮುಗಿಯುತ್ತದು ಈತ ಬಂದ ನಂತರ ಸೋನಾಲ್ ಅವರು ಬಂದರು ದರ್ಶನ್ ಅವರು ಅವ್ರ ಪೋರ್ಷನಿಗೆ ನಟಿಸ್ತೀನಿ ಅಂತಂದರು ಆ ಒಂದು ಟೋಟಲ್ ಪ್ಯಾಕೇಜೇ ದರ್ಶನ್ ಅವ್ರು ಬಂದಮೇಲೆ ಅದ್ರ ಕಳೆನೇ ಬೇರೆ ಆಯಿತು ಆ್ಯಕ್ಷನ್ ಬಂದ್ಬಿಡ್ತು ಧೂಳು ಎಬ್ಬಿಸ್ಬಿಟ್ಟು ಅಲೆ ಎದ್ಬಿಡ್ತದೆ ಇವಾಗ ನವಂಬರ್ ಹತ್ತು ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ